ಮೈಸೂರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇದೀಗ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಸಂದಿಗ್ಧತೆಯಲ್ಲಿ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇದೀಗ ಬಹಳ ಬೇಡಿಕೆ ಇಟ್ಕೊಂಡು JDS ಹಾಗೂ BJP ನಾಯಕರು ಮೈಸೂರವರಿಗೆ ಪಾದಯಾತ್ರೆ ಮಾಡಿದ್ರು, ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ. ಹೀಗೆ ಅಬ್ರಾಹ್ ಮತ್ತೆ ಸ್ನೇಹಮಿ ಕೃಷ್ಣ ಅವರು ರಾಜ್ಯಪಾಲರ ಅಂಗಳದಲ್ಲಿ ದೂರನ್ನು ಕೊಟ್ಟಿದ್ರು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತ. ಇದೀಗ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ರಾಜ್ಯಪಾಲರು ಈ ಹಿಂದೆ ನೋಟಿಸ್ ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ, ಆ ನೋಟಿಸೇ ಕೂಡ ಕಾನೂನು ಬಾಹಿರ ಅನ್ನೋದು ಕಾಂಗ್ರೆಸ್ನವರ ವಾದ ಆಗಿತ್ತು. ಯಾಕಂದ್ರೆ ಇದು ಅವಕಾಶಗಳೇ ಇಲ್ಲ ಅಂತ. ಆದರೆ ಕಾನೂನಾತ್ಮಕವಾಗಿ ರಾಜ್ಯಪಾಲರಿಗೆ ಅಧಿಕಾರ ಇರೋದು ಸತ್ಯ. ಈ ಹಿಂದೆ ಮಧ್ಯಪ್ರದೇಶದ ಪ್ರಕರಣ ಮತ್ತೆ ಬೇರೆ ಬೇರೆ ಪ್ರಕರಣಗಳನ್ನ ಉಲ್ಲೇಖ ಮಾಡಿ BJPಯವರು ಅದನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಅದನ್ನ ಸಮರ್ಥನೆ ಮಾಡ್ಕೋತಾ ಇದ್ರು. ಇದೀಗ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕು ಅನ್ನೋದು ಒತ್ತಡ BJP JDS ನಾಯಕರದು. ಇನ್ನು BJP ನಾಯಕರು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟ್ವಿಟರ್ನಲ್ಲಿ X.com ಅಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗಲಾದರೂ ನಮ್ಮ ಜೀವಮಾನದಲ್ಲಿ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಿದ್ರಿ. ಸೊ ಇದೀಗ ಮೂಡ ಹಗರಣ ಆಗಿರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ನಿಮ್ಮ ವಿರುದ್ಧ ಸಾಕ್ಷಿಗಳು ಸತ್ಯ ಅಂತ ಅನ್ನಿಸಿದೆ, ಯಾಕೆ ಅನುಮತಿಯನ್ನು ಕೊಡಬಾರದು ಅಂತ ಕೇಳಿದ್ರು. ಆ ಹಿನ್ನೆಲೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು. ಸೊ ಈಗ ರಾಜೀನಾಮೆಯನ್ನು ಕೊಡಿ ಅನ್ನೋ ಒತ್ತಾಯವನ್ನ JDS ಹಾಗೂ BJP ನಾಯಕರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ರಾಜ್ಯಪಾಲರ ಏನು ಅನುಮತಿ ಇದೆ, ಅನುಮತಿಯ ವಿರುದ್ಧ ಮೇಲ್ಮನವಿ ಸಲ್ಲಿಸೋಕೆ ಸಿದ್ದರಾಮಯ್ಯ ಟೀಮ್ ಕೂಡ ರೆಡಿ ಆಗ್ತಾ ಇದೆ. ಇವತ್ತು ಏನು ತುರ್ತು ಸಚಿವ ಸಂಪುಟ ಸಭೆಯನ್ನ DK ಶಿವಕುಮಾರ್ ಇದರಲ್ಲಿ ಕರೆದಿದ್ದಾರೆ ಅನ್ನೋದಿತ್ತು, ಅದು ಕೂಡ ರದ್ದಾಗಿರ್ತಕ್ಕಂಥದ್ದು. ಇದನ್ನ ರಾಜಕೀಯ ದುರುದ್ದೇಶ ಅನ್ನೋದು ಕಾಂಗ್ರೆಸ್ ಅವರು ಕರೀತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಮತ್ತೆ ಏನಿಂದೆ, ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ನಿಂದ ನೇಮಕಗೊಂಡಂತಹ ಹನ್ಸ್ರಾಜ್ ಭಾರದ್ವಾಜ್ ಅವತ್ತು ರಾಜ್ಯಪಾಲ ಆಗಿದ್ರು, ಅವತ್ತು ಯಡಿಯೂರಪ್ಪ ವಿರುದ್ಧ ಅನುಮತಿಯನ್ನು ಕೊಟ್ಟಿದ್ರು. ಅದು ರಾಜಕೀಯವಾಗಿ ದುರುಪಯೋಗ ಮಾಡ್ಕೋತಿದ್ದಾರೆ ಕಾಂಗ್ರೆಸ್ ಅವರು ರಾಜಭವನವನ್ನ ಅಂತ BJPಗೆ ಆರೋಪ ಮಾಡಿದ್ರು. ಕಾಂಗ್ರೆಸ್ ಅವರು ಇಲ್ಲ ಇಲ್ಲ ರಾಜ್ಯಪಾಲರು ಮಾಡ್ತಿರೋ ಸರಿ ಅಂತ ಹೇಳಿದ್ರು. ಅವತ್ತು ಮಾಡಿದ್ದು ಸರಿ ಅನ್ನೋದೇ ಆದ್ರೆ ಇವತ್ತು ರಾಜ್ಯಪಾಲರು ಕೊಟ್ಟಿರ್ತಕ್ಕಂತ ಅನುಮತಿ ಸರಿ ಅನ್ನೋದು BJP ನಾಯಕರ ವಾದ. ಬಟ್ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಅವಶ್ಯಕತೆ ಇಲ್ಲ, ರಾಜ್ಯಪಾಲರು ರಾಜಕೀಯ ದುರುದ್ದೇಶದಿಂದ ಈ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ವಾದ. ಇಂದು ಸಂಜೆಗೆ ದೆಹಲಿಯಿಂದ ಒಂದಷ್ಟು ಹೈಕಮಾಂಡ್ ನಾಯಕರು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಬೇಕು ಅಂತ ಈಗಾಗಲೇ ಸುರ್ಜೇವಾಲಾ ವೇಣುಗೋಪಾಲ್ ಅವರು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರು. ಹೀಗಾಗಿ DK ಶಿವಕುಮಾರ್ ಬಂಡೆ ಇರೋವರೆಗೂ ಸಿದ್ದರಾಮಯ್ಯನವರ ಯಾರು ಅಲ್ಲಾಡ್ಸಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು. ಆದರೆ ಕೋರ್ಟ್ನಲ್ಲಿ ಕೂಡ ಈ ಸಂಬಂಧಪಟ್ಟಂಗೆ CBIಗೆ ಹೋಗ್ಬೇಕು ಅನ್ನೋ ಏನು ವಿಚಾರಣೆ ಪ್ರಕರಣ ಹೋಗ್ಬೇಕು ಅನ್ನೋದಿದೆ. ಅಲ್ಲೇನ CBI ವಿಚಾರಣೆಗೆ ಹೋದರೆ ಅಂದ್ರೆ ಅನುಮತಿ ಸಿಕ್ಕರೆ ಲೋಕಾಯುಕ್ತದೆಲ್ಲ CBIನಲ್ಲಿ ಆಗುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆ, ಅದಕ್ಕೂ ಕೂಡ ಉತ್ತರ ಸಿಗ್ಬೇಕಾಗಿದೆ. ಅದು 20ನೇ ತಾರೀಕು ಅದಕ್ಕೆ ಸ್ಪಷ್ಟತೆ ಸಿಗುತ್ತೆ. ಒಟ್ಟಾರೆಯಾಗಿ ಈಗ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯಗೆ ವಿರುದ್ಧ CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. ಇಡೀ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಸೇರಿದಂತೆ ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ. ಸಹಜವಾಗಿ JDS BJP ನಾಯಕರು ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕ ಹೋರಾಟ ಅಂತ ಬಂದಾಗ ಗೊತ್ತಿರಲಿ, ಮಧ್ಯಪ್ರದೇಶದಲ್ಲಿ ರಾಜ್ಯಪಾಲರು ಆ ಒಂದು ಸರ್ಕಾರದ ಇಬ್ಬರು ಸಚಿವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಾರೆ. ಅದನ್ನ ಹೈಕೋರ್ಟ್ ವಜಾ ಮಾಡಿರುತ್ತೆ, ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿಡದಿರುತ್ತೆ, ಇಲ್ಲ ಸರಿಯಾಗಿದೆ ಅನ್ನಂತ. ಹಾಗಾಗಿ ಈ ವಿಚಾರದಲ್ಲಿ ಅನುಮತಿ ಏನು ರಾಜ್ಯಪಾಲರು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಇದರ ವಿರುದ್ಧ ಕೋರ್ಟ್ಗೆ ಹೋಗ್ಲಿಕ್ಕೆ ಸಿದ್ದರಾಮಯ್ಯ ಟೀಮ್ ರೆಡಿ ಆಗ್ತದೆ. ಆದ್ರೆ ಕೋರ್ಟ್ ಅಲ್ಲಿ ಹೋದ್ರೂ ಸಹ ಬಹುತೇಕ ಅದು ರಾಜ್ಯಪಾಲರ ನಡೆಯನ್ನ ಕೋರ್ಟ್ ತೀರ್ಪನ್ನ ನಡೆಯನ್ನ ಎತ್ತಿ ಹಿಡಿಯುವ ಸಾಧ್ಯತೆ ತೀರಾ ದಟ್ಟವಾಗಿದೆ. ಹೀಗಾಗಿ ಮುಂದಿನ ಅಂತ ಅಂದ್ರೆ ಅದು CBIಗೆ ಹೋದರೆ ಲೋಕಾಯುಕ್ತದಲ್ಲಾದ್ರೆ ಇನ್ನೂ ಕೂಡ ಒಂದಷ್ಟು ವೇಟ್ ಅಂಡ್ ವಾಚ್ ಅಂತಿರುತ್ತೆ. ಬಹುತೇಕ CBIಗೆ ಹೋದ್ರೆ ಸಿದ್ದರಾಮಯ್ಯನವರು ಜೈಲು ವಾಸಕ್ಕೆ ಅಂದ್ರೆ ಜೈಲು ನೋಡುವಂತ ಸನ್ನಿವೇಶ ನಿರ್ಮಾಣ ಆದ್ರೂ ಆಗ್ಬಹುದು, ಬಂಧನ ಆದ್ರೂ ಆಗಬಹುದು ಅಂತ ಹೇಳಲಾಗ್ತದೆ. ಈ ಕೇಸ್ ಎಲ್ಲಿಗೆ ಹೋಗುತ್ತೆ, ಯಾವ ಕೋರ್ಟ್ಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು.